नमस्कार रिव्यू चैनल के स्वागत नानु सौख्य अगर एलू पंचराज्य चुनाव फलितांश राहुल गांधी नायकत्व के बहु दोड्ड पेट्टु कोट्टिद्दायितु इदर नडुवे ईग एंपी स्थान के एल्लिंद स्पर्धे माड्तारे अन्नो प्रश्ने इदेयल्ल कोनेगे मत्ते कळेद बारि गेद्दिरुव वायनाडे ಗಟ್ಟಿನಾ ಅನ್ನೋ ವಿಚಾರ ಮಾಡೋದಿಕ್ಕೆ ಹೋದರೆ ಅಲ್ಲೂ ಒಂದು ಶಾಕ್ ಎದುರಾಗಿದೆ. ವಾಯನಾಡಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ INDIA ಕೂಟ ಈಗ ಅರ್ಗಿಸಿಕೊಳ್ಳಲಾರದಂಥ ಒಂದು ಶಾಕ್ ಕೊಡ್ತಾ ಇದೆಯಾ? ಏನು ಹಾಗಾದರೆ ವಾಯನಾಡಿಂದ ಎಕ್ಸಿಟ್ ರಾಹುಲ್ ಗಾಂಧಿಯವರು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೋಲು ಯಾವ ರೀತಿ ಕಾಡೋಕ್ಕೆ ಶುರು ಆಗಿದೆ ಈಗ ಕಾಂಗ್ರೆಸ್ಸನ್ನು? ಇಲ್ಲಿ ಮೂರು ರಾಜ್ಯ ಗೆದ್ದು ಬಿಟ್ಟಿದ್ರೆ ಕಥೆ ಬೇರೆ ಇರ್ತಾ ಇತ್ತು. ಆದರೆ ಅಂದುಕೊಂಡಿದ್ದಕ್ಕಿಂತ ಫಲಿತಾಂಶ ಏನು ಆಘಾತ ಕೊಟ್ಟಿದೆಯಲ್ವಾ ಕಾಂಗ್ರೆಸ್ಗೆ? ಅದರ ಬೆನ್ನಲ್ಲೇ ಈಗ INDIA ಕೂಟ ಕಾಂಗ್ರೆಸ್ಸನ್ನು ಹೇಗೆ ಆಡಿಸೋದಕ್ಕೆ ಶುರು ಮಾಡಿದೆ, ಮತ್ತು ಇದು ಲೋಕಸಭಾ ಚುನಾವಣೆಯಲ್ಲಿ ಈ ಕೂಟ ಇರಬೇಕಂದ್ರೆ ಕಂಟಿನ್ಯೂ ಆಗುತ್ತೆ. ಕಾಂಗ್ರೆಸ್ ಕೂಟದ ಭಾಗವಾಗಿ ನಾನು ಇರಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೊರಗಡೆ ಬಂದರೆ ಅದು ಬೇರೆ ಕಥೆ. ಆದರೆ ಈ ಕೂಟದ ಜೊತೆಗೆ ಹೋಗಬೇಕಂದ್ರೆ ಕಾಂಗ್ರೆಸ್ಗೆ ಈ ವ್ಯಥೆ ಫಿಕ್ಸ್. INDIA ಕೂಟದ ಮಿತ್ರ ಪಕ್ಷಗಳು ಹೇಳಿದ್ದನ್ನು ಕೇಳಲೇಬೇಕು, ಅವರು ಡಿಕ್ಟೇಟ್ ಮಾಡಿದ್ದನ್ನು ನಾವಿನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಬಿಗ್ ಬ್ರದರ್ ಅಲ್ಲ ಅಂತ ಬಿಗ್ ಸಂದೇಶವನ್ನು ಕೊಟ್ಟು ಬಿಟ್ಟಿದ್ದಾರೆ ಈಗಾಗಲೇ ಮಿತ್ರ ಪಕ್ಷಗಳು. ಅಖಿಲೇಶ್ ಯಾದವ್, TMC, JDU ಎಲ್ಲ ಕಡೆಯಿಂದ ಗುದ್ದು ಬಿದ್ದಿದೆ. ಅದರ ನಡುವೆ ಈಗ ಕ್ಷೇತ್ರಕ್ಕೂ ಕೂಡ ರಾಹುಲ್ ಗಾಂಧಿಯವ್ರಿಗೆ ಗೊತ್ತು ಬಂತ. ವಾಯನಾಡು, ಕೇರಳ, CPM ಎಡಪಕ್ಷಗಳು ಮೊದಲು ಸೆಡ್ ಹೊಡೆದಿರೋದು ಕಾಂಗ್ರೆಸ್ಗೆ. ಸೆಡ್ ಹೊಡೆದವ್ರ ಪೈಕಿ ಎಡಪಕ್ಷಗಳು ಈ ಪಂಚರಾಜ್ಯ ಚುನಾವಣೆಯಲ್ಲೂ ಶಾಕ್ ಕೊಟ್ಟವು ಕ್ಯಾಂಡಿಡೇಟ್ಸ್ ಹಾಕೋ ಮೂಲಕ. SP, JDU, ಆಮ್ ಆದ್ಮಿ ಮತ್ತು ಎಡಪಕ್ಷಗಳು ಕಾಂಗ್ರೆಸ್ಗೆ. ಹಾಗೆ ಆರಂಭದಲ್ಲೇ ನಾವು ಈ ಕೂಟದ ಮೀಟಿಂಗಿಗೆ ಬರೋದೇ ಇಲ್ಲ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಔಟ್ ಆದವು. ಈಗ ಎಲ್ಲ ಸರಿ ಮಾಡಿಕೊಂಡು ಒಟ್ಟು ಕರ್ಕೊಂಡು ಹೋಗಬೇಕಂದ್ರೆ ಕೇರಳ, ವಾಯನಾಡಿಗೆ ರಾಹುಲ್ ಗಾಂಧಿ ಬರಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕೋ ಲೆಕ್ಕಾಚಾರ CPM ಕಡೆಯಿಂದ ಆಗ್ತಿದೆ. ಯಾಕಂದರೆ ನಮ್ಮ ಶಾಸಕರು ಜಾಸ್ತಿ ಇದ್ದಾರೆ ಅಲ್ಲಿ, ನೀವು ಬಂದು ನಿಲ್ಲೋದು ಬೇಡ, ಆ ಕ್ಷೇತ್ರ ನಮಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಕಂಡೀಷನನ್ನು ಇಟ್ಟು ಸಮನ್ವಯ ಸಾಧಿಸಬೇಕಾದ್ರೆ ಇದು ಒಪ್ಕೊಳ್ಳೇಬೇಕು ಅಂತ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ನ ದೊಡ್ಡ ನಾಯಕ ಅವರು, PM ಅಭ್ಯರ್ಥಿ ಮಾಡುವುದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ತಿರುವಂಥ ನಾಯಕ. ಆದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದೊಡ್ಡದೊಂದು ಸಂಕಷ್ಟ, ತಲೆನೋವು ಬಂದು ಒದಗುತ್ತಾ ಈಗ. ಸೊ ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿಗೆ ಕರ್ನಾಟಕದಲ್ಲಿ ಸೇಫ್ ಆಗಿರೋ ಕ್ಷೇತ್ರವನ್ನು ಹುಡುಕೋ ತಯಾರಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಇಂಥದ್ದೆಲ್ಲ ಒಳಗೊಳಗೆ ಆಗ್ತಿರೋದ್ರಿಂದ ವಯನಾಡಲ್ಲಿ ನಾಳೆ ಸಮಸ್ಯೆ ಆಗಬಹುದು, ಒಳಗೇಟು ಬೀಳಬಹುದು, ಇಲ್ಲ ಎಂಟ್ರಿನೇ ಇಲ್ಲ ಅಂತ INDIA ಕೂಟ ಆಘಾತ ಕೊಡಬಹುದು. ಸೊ ಇಂದಿರಾ ಗಾಂಧಿಯವರು ಸ್ಪರ್ಧೆ ಮಾಡಿದ್ದಂಥ ಚಿಕ್ಕಮಗಳೂರು, ಉಡುಪಿ ಚಿಕ್ಕಮಗಳೂರು, ಇಲ್ಲವೇ ಮೈಸೂರಿಗೆ ಬರ್ತಾರಾ, ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರಾ, ಇಂಥದ್ದೆಲ್ಲ ಸುಮಾರು ವಿಚಾರಗಳಿವೆ. ಒಂದು ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಬರಬಹುದಾ ಅನ್ನುವಂಥ ಮಾತುಕತೆ ಏನು ಶುರುವಾಗಿದೆಯಲ್ವೇ, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಒಂದು ಸೇಫ್ ಆಗಿರುವಂಥ ಕ್ಷೇತ್ರ DK ಶಿವಕುಮಾರ್, ಸಿದ್ದರಾಮಯ್ಯ ಟಾಸ್ಕ್ ತೊಗೊಂಡ್ರೆ ಅಷ್ಟು ಸಲೀಸಾಗಿ ರಾಹುಲ್ ಗಾಂಧಿ ಸೋಲೋದಿಕ್ಕೆ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರನ್ನ ಕರ್ನಾಟಕದಲ್ಲಿ ಕರ್ಕೊಂಡು ಬರೋದು. ಯಾಕಂದರೆ ಅವ್ರು ಇಲ್ಲೇ ಬಂದು ಕೂರೋಕ್ಕಾಗಲ್ಲ, ಯಾವುದೇ ಕ್ಷೇತ್ರ ಆದರೂ ಇಲ್ಲಿ ಬಂದು ಕೂರೋಕ್ಕಾಗಲ್ಲ, ದೇಶ ಸುತ್ತಬೇಕಾಗತ್ತೆ, ಅವರ ಗೆಲುವಿನ ಹೊಣೆಯನ್ನು ಬೇರೆಯವ್ರು ಹೊರಬೇಕಾಗತ್ತೆ. ಇಂಥದ್ದೊಂದು ಭರವಸೆಯನ್ನು ಕೊಟ್ಟು ಹೈಕಮಾಂಡ್ ತಲೆನೋವು ಕಡಿಮೆ ಮಾಡುವುದಕ್ಕೆ ಇಲ್ಲಿ ಜೋಡೆತ್ತುಗಳು ಮುಂದಾದ್ರ. ಸೊ ಈಗ INDIA ಕೂಟ ಯಾವ ರೀತಿ ಕಾಂಗ್ರೆಸ್ಗೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇದೆ. December 6ಕ್ಕೆ ಮೀಟಿಂಗ್ ಫಿಕ್ಸ್ ಆಗಿತ್ತು, ಆದರೆ ಅದು ಬಹುತೇಕ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಮುಜುಗರ ಆಗದಂತೆ ಕೊನೆ ಖರ್ಗೆ ಅವರು ಮನೆಯಲ್ಲಿ ಈಗ ಮೀಟಿಂಗ್ ರೀತಿಯಲ್ಲಿ ಒಂದು ಕೂಟ ಸೇರಿ ಎಲ್ಲರೂ ಅಲ್ಲಿ ಸೀನಿಯರ್ಸ್ ಬರ್ತಾ ಇಲ್ಲ, ಯಾರ್ಯಾರು ಬರ್ತಾರೋ ಒಂದು 4-5 ಜನ ಸೇರಿ ಯಾವಾಗ ಮೀಟಿಂಗ್ ಮಾಡೋದು ಅಂತ ಡೇಟ್ ಫಿಕ್ಸ್ ಮಾಡೋಕ್ಕೊಂದು ಮೀಟಿಂಗ್ ಮಾಡ್ತಿದ್ದಾರೆ. ಈಗ ನಾಳೆ ಫಿಕ್ಸ್ ಆಗಿದ್ದಿದ್ದು, ಆದರೆ ಯಾರೂ ಬರ್ತಾ ಇಲ್ಲ. ಅದಕ್ಕೆ ನಿತೀಶ್ ಕುಮಾರ್ ಬರ್ತಿಲ್ಲ, ಅಖಿಲೇಶ್ ಯಾದವ್ ಬರ್ತಿಲ್ಲ, ಮಮತಾ ಬ್ಯಾನರ್ಜಿ ಅವ್ರು ಬರಲ್ಲ ಅಂತ ಹೇಳಿದ್ದಾಯಿತು. ಈ ಕಡೆ DMK ಸ್ಟಾಲಿನ್ನು ಅಲ್ಲಿ ಮಳೆ ಈ ಅವಾಂತರಗಳಾಗ್ತಿರೋದ್ರಿಂದ ಬರೋಕ್ಕಾಗ್ತಿಲ್ಲ, ಜಾರ್ಖಂಡ್ CM ಬರ್ತಾ ಇಲ್ಲ. ಈ ಥರ ಬಹಳಷ್ಟು ಜನ ಪ್ರಮುಖ ನಾಯಕರು, ಇದರ ಆಧಾರ ಸ್ತಂಭಗಳೀಗ ಕಾಂಗ್ರೆಸ್ ಸೋಲಿನ ಬೆನ್ನಲ್ಲೇ ಮುನಿಸ್ಕೊಂಡಿದ್ದಾವೆ. ಹೇಳಿದ್ದು ಕೇಳಿದ್ರ ನೀವು ಸೀಟ್ ಶೇರಲ್ಲಿ ಏಕಪಕ್ಷೀಯವಾಗಿ ತಾವೊಬ್ಬರೇ ಸಾಕು ಅಂತ ಮುಂದೆ ಹೋದ್ರಿ, ಜಾತಿ ಗಣತಿ ಅಸ್ತ್ರ ಬೇಡ ಬೇಡ ಅಂತ ಹೇಳಿದ್ರು. ಮಮತಾ ಬ್ಯಾನರ್ಜಿಯವರು ಕೇಳಲಿಲ್ಲ, ಅಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ಮಮತಾ ಬ್ಯಾನರ್ಜಿಯವ್ರದ್ದು ಆಸಿಟ್ಟು
ಒಬ್ಬೊಬ್ಬರದ್ದು ಒಂದೊಂದು ವಿಚಾರ ಇದೆ. ನೀವು 3 ತಿಂಗಳು ಆದಮೇಲೆ ಈಗ ಮೀಟಿಂಗ್ ಕರೀತ್ರಿ ಅಂದರೆ ನೀವು ಕರೆದ ತಕ್ಷಣ ನಾವು ಬಂದುಬಿಡ್ಬೇಕಾ? ಇನ್ನು ನೀವು ಹೇಳ್ದಂಗೆ ನಾವು ಬಗ್ಗಕ್ಕಾಗಲ್ಲ, ನಾವು ಹೇಳ್ದಂಗೆ ಆಗಬೇಕು. ಇಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಮೆಸೇಜ್ ಇಲ್ಲೇ ಪಾಸ್ ಆಗಿದೆ. ಕಾಂಗ್ರೆಸ್ಗೆ ಖರ್ಗೆ ಅವ್ರಿಗೆ ಮೀಟಿಂಗ್ ಕರೆದಂಥ ಖರ್ಗೆ ಅವ್ರಿಗೆ ಅಲ್ಲಿ ಫಲಿತಾಂಶ ಬರ್ತಿದ್ದಂಗೆ ಮೀಟಿಂಗ್ ಕಾಲ್ ಹೋಗುತ್ತೆ. ಈಗ ನೆನಪದ್ವ ನಾವು ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ಗಳು ಬಂದವು. ಖರ್ಗೆ ಅವ್ರಿಗೆ INDIA ಹೈಕೋರ್ಟದ ಪ್ರಮುಖ ನಾಯಕರು ಶಾಕ್ ಕೊಟ್ಟಿರೋದು, ನಾಳೆ ಮೀಟಿಂಗ್ ಥರ ಮಾಡಿ ಮೀಟಿಂಗ್ ಯಾವಾಗ ಅಂತ ಫಿಕ್ಸ್ ಮಾಡ್ತಾರೆ. ಈ ಪರಿಸ್ಥಿತಿ ಆಗಿದೆ ಈಗ INDIA ಹೈಕೋರ್ಟದಲ್ಲಿ ಕಾಂಗ್ರೆಸ್ನ ಸ್ಥಿತಿ. ಅದರ ನಡುವೆ ರಾಹುಲ್ ಗಾಂಧಿಯವರ ವಾಯ್ನಾಡು ಕ್ಷೇತ್ರದಿಂದಲೂ ಕೂಡ ಎಕ್ಸಿಟ್ ಮಾಡುವುದಕ್ಕೆ ಎಡಪಕ್ಷಗಳು ಪಟ್ಟು ಹಿಡಿದಂತೆ ಕಾಣಿಸ್ತಾ ಇವೆ. ಸೊ ಈ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಎಷ್ಟು ಮುಖ್ಯವಾಗಿತ್ತು ಕಾಂಗ್ರೆಸ್ಗೆ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಕಾಂಗ್ರೆಸ್ನ ಈ ಲೋಕಸಮರದ ಭವಿಷ್ಯವೇ ಬುಡಮೇಲಾದಂತೆ ಅಂದರೆ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ. ಈಗ INDIA ಕೂಟದಲ್ಲೇ ಮುಂದುವರಿಬೇಕಂದ್ರೆ 200 ಸೀಟ್ ಮ್ಯಾಕ್ಸಿಮಮ್, 200 ಸೀಟ್ಗೆ ಲಿಮಿಟ್ ಆಗಬೇಕಾಗುತ್ತೆ. ಅಷ್ಟು ಕೊಡೋದು ಡೌಟ್ ಕಾಂಗ್ರೆಸ್ಗೆ, ಬಿಟ್ಟು ಕೊಡಲೇಬೇಕು. ಇಲ್ಲಾಂದರೆ ಈ ಕೂಟ ಅಸ್ತಿತ್ವ ಇರಲ್ಲ. ಕಾಂಗ್ರೆಸ್ ಎಲ್ಲ ಕಡೆ ನಾನೇ ಹೋಗ್ತೀನಿ ಬಿಗ್ ಬ್ರದರ್ ಅಂತ ಹೇಳ್ಕೊಳಕ್ಕೆ ಹೋದರೆ ಅದು ಇತಿಹಾಸ. ಈಗ ವಾಸ್ತವ ಅಲ್ಲ, ಅರ್ಥ ಮಾಡಿಕೊಳ್ಳಿ ಅಂತ 150ರಿಂದ 200ಕ್ಕೆ ಲಿಮಿಟ್ ಮಾಡಿ ತಾನು ಅತ್ಯಂತ ಹಳೆಯ ಅತಿ ದೊಡ್ಡ ಪಕ್ಷ ಅನ್ನೋದನ್ನು ಮರೆತು ಕಾಂಗ್ರೆಸ್ ಈ ಸಲ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗಬಹುದು ಅಂತಹ ಸ್ಥಿತಿ. ಮತ್ತೊಂದು ಕಡೆಗೆ ಈಗ ಆಗ್ತಿರುವಂತಹ ಬೆಳವಣಿಗೆಗಳು, ಸೊ ಯಾರಾಗಲಿದ್ದಾರೆ ಮೋದಿ ವಿರುದ್ಧ ಪ್ರಧಾನಿ ಅಭ್ಯರ್ಥಿ ಪ್ರತಿಪಕ್ಷಗಳ ಕೂಟದಿಂದ? ನಿತೀಶ್ ಕುಮಾರ್ ಅವರು ಬೆಸ್ಟ್ ಅನ್ನೋ ಥರದ ಒಂದು ಆಯ್ಕೆ ಹೆಚ್ಚು ಸದ್ದು ಮಾಡ್ತಿದೆ. ಈಗ ಯಾವುದೇ ಕಳಂಕ ಇಲ್ಲ, ಹಿಂದುಳಿದ ವರ್ಗದವರು ಅವ್ರು ಲೀಡ್ ಮಾಡ್ತಾರೆ, ಒಬ್ಬರು ಅತ್ಯಂತ ಅನುಭವಿ ರಾಜಕಾರಣಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. TMC ಅಂತೂ ಮಮತಾ ಬ್ಯಾನರ್ಜಿಯವರೇ ಆಗಲಿ ಅಂತ ಹೇಳ್ಕೊಳ್ತಾ ಇದೆ. ಸೊ ಮತ್ತೆ ಈಗ ರಾಹುಲ್ ಗಾಂಧಿಯವರು ಪೆಟ್ಟು ತಿಂದ ಬೆನ್ನಲ್ಲೇ ಈ ಜಟಾಪಟಿ ಜೋರಾಗಿದೆ. ಆದರೆ ರಾಹುಲ್ ಗಾಂಧಿಯವರು ಇದಕ್ಕೆ ಒಪ್ಪಿಕೊಳ್ತಾರೆ ಬೇರೆಯವರು ಆಗೋದನ್ನು ಅಂತ ಅನಿಸೋದಿಲ್ಲ. ಸೊ ಇಲ್ಲೇ ತಾರಕಕ್ಕೇರೋ ಥರ ಕಾಣಿಸ್ತಾ ಇದೆ INDIA ಕೂಟದ ವಿಚಾರ. ಕಾದು ನೋಡೋಣ ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರಿಸಿ. ಥ್ಯಾಂಕ್ ಯು.